ಜನಪ್ರತಿನಿಧಿಯಾಗಿ ಮಾನ ಮರ್ಯಾದೆ ಬೇಕಲ್ಲ ಇದು ಬಂದಿತ್ತದ ನಾವು ನೋಡ್ರಿ ಕೊನೆಯ ನಿರ್ಣಯ ನಾವು ಹೇಳ್ದಂಗೆ ಅಲ್ಲಿ ಜನರು ಅನುಭವಿಸೋರು ನಾವು ನೀವು ಕಾಂಟ್ರಾಕ್ಟ್ ಹಿಡಿದ್ರಿ ಬಿಲ್ ಮಾಸ್ ಮಾಡ್ಕೊತೀವಿ ಬಿಲ್ ತಗೊಂತೀವಿ ನಿನಗೆ ಸರ್ಕಾರ ರೊಕ್ಕ ಕೊಡ್ತೈತಿ ಯಾರ್ಯಾರು ಬೇಕಾವರಿಗೆ ನಾನು ಇವತ್ತು ಒಬ್ಬ ತಾಲೂಕು ಅಧ್ಯಕ್ಷ ನನಗೂ ಏನು ಬರೋ ಕಮಿಷನ್ ನನಗೂ ಬರ್ತಿರ್ತೈತಿ ಆದರೆ ನಿಮ್ಮಟ್ಟಿಲ್ಲ 40-50% ಇಲ್ಲ ಇದು ಮಾನ ಮರ್ಯಾದೆಯಿಂದ ಮಾತಾಡ್ಬೇಕಾಗಿ ಇನ್ನು ಮಾನ ಮರ್ಯಾದೆ ನಾವು ಬಿಡ್ಬೇಕಾಗತ್ತೆ ಬಿ ಆರ್ ಟಿ ಸಿ ಅವ್ರಿಗೆ ಕೆಲಸ ಮಾಡೋದ ನಿಜವಾಗ ಆದರೆ ನಾವೇನು ಹೇಳ್ತೇವೆ ಜನರಿಗೆ ತೊಂದರೆ ಅದನ್ನು ಅಲಿಸಿ ಕೆಲಸ ಮಾಡ್ಬೇಕಾಗಿ ವಿನಃ ಅವ್ರು ಏನು ಮಾಡ್ಬೋದು ರೀ ಅರೆಸ್ಟ್ ಮಾಡ್ಬೋದು ನಮ್ಮನ್ನು 2 ದಿನ ಅರೆಸ್ಟ್ ಮಾಡ್ತಾರೆ ಅವರು ಯಾವ ಉದ್ದೇಶ ಕೇಳ್ರಿ ನಮಗೆ ತೊಂದರೆ ಕತ್ತಂದ್ರೂ ಅವ್ರು ಅರೆಸ್ಟ್ ಮಾಡ್ತಾರೆ ಅಂದ್ರೆ ಯಾ ಧರ್ಮ ಇದು ನಾವು ಇದನ್ನು ತಡ್ಕೊಂಡು ಸುಮ್ಮನೆ ಇರ್ಬೇಕು ಎಲ್ಲಾರ ಟ್ಯಾಕ್ಟರ್ ಹಾಕ್ಬಾರ್ದು ಎಲ್ಲಾರ ದನ ಹಾಕ್ಬಾರ್ದು ಎಲ್ಲಾರ ಮನುಷ್ಯರ ಆಯುಧ ನಂಗಾರ ನೋಡ್ರಿ ನಿಮ್ಗೆ ಏನು ಸರಿ ಆಕತ್ತಿ ಹೆಂಗೆ ಕತ್ತಿ ವಿಚಾರ ಮಾಡ್ರಿ ಮೀಡಿಯಾದವರು ನಾವು ತಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ನೀವು ಇದನ್ನು ಹೆಚ್ಚಿನ ಬಂದಾಗ ಜನರಿಗೆ ಒತ್ತು ಕೊಟ್ಟು ಜನರ ಮನಸ್ಸಿಗೆ ಬದಲಾವಣೆ ಆಗೋದು ಪರಿವರ್ತನೆ ಆಗ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಅವ್ರು ಇವತ್ತು ಜಿಲ್ಲಾಧಿಕಾರಿಗಳು ಹೇರ್ ಸ್ಪಾಟ್ ಮೇಲೆ 0.ನಿಂದ ಎಲ್ಲಿಗೋ ಸ್ಟಾಪ್ ಮಾಡಂತ ಅವ್ರು ಮಾತು ಕೊಟ್ಟಾರ ಒಬ್ಬ ಜಿಲ್ಲಾ ದಂಡಾಧಿಕಾರಿಗಳಾಗಿ ಮಾತು ಕೊಟ್ಟು ಇವತ್ತು ನೀವು ಸ್ಟೇಟ್ ಫಾಲೋರ್ಸ್ ಎಲ್ಲಿ ಮಠ ಐತೆ ಎಲ್ಲಿ ಮಠ ರಸ್ತೆ ಮಾಡಂದ್ರೆ ಅದಕ್ಕೆ ನಮ್ಮ ಕಬಲಿಲ್ಲ ಅದಕ್ಕೆ ಸಂಪೂರ್ಣ ನನ್ನ ವಿರೋಧು ನಾವೇನೈತಿ ಇಲ್ಲಿಂದ್ರೆ ನಾವು ಮತ್ತೆ ನಿರ್ಣಯ ಮಾಡ್ತೇವೆ ಇವತ್ತು ಜಿಲ್ಲಾಧಿಕಾರಿಗಳೇ ನಮ್ಮ ಮನವಿಗೆ ನಮ್ಮ ಸ್ಟ್ರೈಕ್ ಮಾಡಿದ್ದಕ್ಕೆ ಸ್ಪಂದಿಸಿ ನಮ್ಮನ್ನ ಏನಾರ ರೈತರನ್ನ ಕರೆದು ಯಾರು ಸ್ವಂತದಲ್ಲಿ ಸರಿ ಇದೆ ದಯವಿಟ್ಟು ನೀವು ಮೀಡಿಯಾದವರು ಅರ್ಥ ಮಾಡ್ಕೊಳ್ರಿ ಇದು 4 ಊರಿದ್ದ ಸಮಸ್ಯೆ ನಾವು ಹೆಂಗೆ ಹೋಗ್ಬೇಕು ಹೇಳ್ರಿ ನಾವು ರೈತ ಇವತ್ತು ಟ್ಯಾಕ್ಟರ್ ತೊಗೊಂಡು ಹೋಗೋದು ಹೇಳ್ರಿ ನನಗೆ ಜನರು ಹೋಗೋದು ಹೇಳ್ರಿ ನಮ್ಮೂರಿಗೆ ಬಸ್ ಸ್ಟಾಪ್ ತೋರಿಸ್ರಿ ನೀವು ಎಷ್ಟು ಜನ ಸತ್ತಿ ಈಗ ಅಲ್ಲಿ ವಜನದಿಂದ ಮನೆ ಬರ್ಬಂದು ಒಂದು ಆಕ್ಸಿಡೆಂಟ್ ಆಗಿ ಸತ್ತ ಯಾರು ಜವಾಬ್ದಾರಿ ನಿಮಗೆ ತಿಳಿದಂಗೆ ನೀವು ಮಾಡಬಹುದಾದ್ರೆ ಏನದು ಪ್ರಯೋಜನ ಏನು ನೀವಿರುವುದು ನೀವು ಆಯ್ಕೆ ಆಗಿದ್ದು 4 ಮಂದಿ ಸಾರ್ವಜನಿಕರ ಬದುಕಿನಾಗ ಅವ್ರಿಗೆ ತೊಂದರೆ ಆಗದಂಗೆ ಕೆಲಸ ಮಾಡೋದಕ್ಕೆ ನಿನಗೆ ಕೆಲಸ ಮಾಡೋದಾದ್ರೆ ನಿನ್ನ ಅವಶ್ಯಕತೆ ನಮಗೇನೈತಿ ಯಾಕೆ ನೀ ಹೇಳಿದ್ ಕೇಳ್ಬೇಕು ನಾವು ನಮಗೇನಾದ್ರೆ ಅವಶ್ಯಕತೆ ಇಲ್ಲ ನಾವು ಸ್ಟ್ರೈಕ್ ಮಾಡೋರು ಕೆಲಸ ಬಂದ್ ಮಾಡೋರು ಅವ ಅರೆಸ್ಟ್ ಮಾಡ್ತಾನೋ ನಮ್ಮ ಕೇಸ್ ಮಾಡ್ತಾನೋ ಅವ್ ಏನ್ ಮಾಡ್ತಾನೆ ನೋಡೋನು ಅವನ್ ತಾಕತ್ ಏನೈತಿ ನಾವು ವಿಚಾರ ಮಾಡ್ತೇವೆ ಒಂದು ವೇಳೆ ನಾವು ಇವತ್ತು ಸರ್ಕಾರ ಇರಲಿ ನಮ್ಮ ಪರವಾಗಿರಲಿ ನಾವು ಯಾರು ಇರೋದಲ್ಲ ರೈತ ಎದ್ದು ಏನಾರ ರಸ್ತೆಗೆ ಬಂದ್ರು ಒಂದು ಹಲ್ಲಿನೂ ಅಡ್ಡಾಡಕ್ಕೆ ಸಾಧ್ಯ ಇಲ್ಲ ಇದನ್ನ ಅವರೆಲ್ಲ ಸರ್ಕಾರ ಅರ್ಥ ಮಾಡ್ಕೊಡ್ತು ನಾವೆಲ್ಲಾರ ಹುಚ್ಚರಂಗೆ ಮಾತಾಡಕತ್ರೆ ಅದ್ರ ನಡೆಯಂಗಿಲ್ಲ ರೈತರು ಜೇರು ಮನಸ್ಸು ಮಾಡಿ ಎದ್ರೆ ಅವನ್ PRTC ಎಲ್ಲ ಅವನ್ ಕೇಳ